ಹಲೋ ಸ್ನೇಹಿತರೆ ನಿಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಗೆ ಸ್ವಾಗತ ಮೊದಲಿನಿಂದಲೂ ಶಕ್ತಿಧಾಮದ ಜವಾಬ್ದಾರಿ ಇತ್ತು ಈ ಕುರಿತಂತೆ ನೀವು ಮಿಸ್ಟೇಕ್ ಮಾಡಿಕೊಂಡಿದ್ದೀರಿ ಎನ್ನುವ ಮೂಲಕ ಶಿವರಾಜ್ ಕುಮಾರ್ ಅವರು ಕೆಲವು ವಿಷಯಗಳ ಬಗ್ಗೆ ಸ್ಪಷ್ಟನೆಯನ್ನ ನೀಡಿದ್ದಾರೆ ಕರ್ನಾಟಕ ವಿಧಾನಸಭಾ ಚುನಾವಣೆಗೆ ಕೆಲವೇ ದಿನಗಳು ಬಾಕಿ ಇವೆ ಗೀತಾ ಶಿವರಾಜ್ ಕುಮಾರ್ ಅವರು ಕಾಂಗ್ರೆಸ್ ಸೇರ್ಪಡೆ ಆದ ಬಳಿಕ ನಟ ಶಿವರಾಜ್ ಕುಮಾರ್ ಅವರು ಕೆಲವು ಅಭ್ಯರ್ಥಿಗಳ ಪರವಾಗಿ ಪ್ರಚಾರಕ್ಕೆ ಮುಂದಾಗಿದ್ದಾರೆ ಈ ವೇಳೆ ಸುದ್ದಿಗೋಷ್ಠಿ ನಡೆಸಿದ ಅವರಿಗೆ ಶಕ್ತಿಧಾಮದ ಬಗ್ಗೆ ಪ್ರಶ್ನೆ ಎದುರಾಯಿತು ಪುನೀತ್ ರಾಜ್ಕುಮಾರ್ ಅವರ ನಿಧನದ ನಂತರ ಶಕ್ತಿಧಾಮದ ಜವಾಬ್ದಾರಿ ನಿಮ್ಮ ಮೇಲೆ ಜಾಸ್ತಿ ಆಗಿದೆಯೇ ಅಂತ ಕೇಳಿದ ಪ್ರಶ್ನೆಗೆ ಶಿವಣ್ಣ ಅವರು ಉತ್ತರವನ್ನ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಅವರು ಒಂದು ಸ್ಪಷ್ಟನೆಯನ್ನ ಕೂಡ ನೀಡಿದ್ದಾರೆ ಮೊದಲಿನಿಂದಲೂ ಶಕ್ತಿಧಾಮದ ಜವಾಬ್ದಾರಿ ಇತ್ತು ಈ ಕುರಿತಂತೆ ನೀವು ಮಿಸ್ಟೇಕ್ ಮಾಡ್ಕೊಂಡಿದ್ದೀರಿ ಅಂತ ಶಿವರಾಜ್ ಕುಮಾರ್ ಅವರು ಹೇಳಿದ್ದಾರೆ ಅಲ್ಲದೆ ಶಕ್ತಿಧಾಮದ ಹಿಂದಿನ ವಿವರಗಳನ್ನ ಅವರು ತಿಳಿಸಿದ್ದಾರೆ ಶಕ್ತಿಧಾಮ ಶುರುವಾಗಿತ್ತು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಆಗ ಅಮ್ಮ ಶುರು ಮಾಡಿದ್ದು ಅಂದಿನಿಂದ ಇಂದಿನ ತನಕ ಸಾಕಷ್ಟು ಜನ ಟ್ರಸ್ಟಿಗಳು ಆಗಿದ್ದಾರೆ ಅಮ್ಮ ಪ್ರೆಸಿಡೆಂಟ್ ಆಗಿದ್ರು ಕೆಂಪಯ್ಯ ಸುಮನ ಜಯದೇವ್ ಕೋಮಲಮ್ಮ ಮುಂತಾದವರು ಇದ್ದಾರೆ ದೊರೆ ಭಗವಾನ್ ಅವರು ಕೂಡ ಇದ್ರು ಇವರೆಲ್ಲರೂ ನೋಡಿಕೊಳ್ತಿದ್ರು ತಾನೇ ಹೋಗ್ತಿರ್ಲಿಲ್ಲ ಅಮ್ಮ ಯಾವಾಗ್ಲೂ ಬೈತಿದ್ರು ಒಮ್ಮೆ ಹೋಗಿ ಬಾ ಅಂತ ಹೇಳ್ತಿದ್ರು ಕಷ್ಟದಲ್ಲಿ ಇರುವವರನ್ನ ನೋಡೋಕೆ ಆಗಲ್ಲ ಬೇಕಿದ್ರೆ ದುಡ್ಡು ಕೊಡ್ತೇನೆ ಅಂತ ನಾನು ಹೇಳ್ತಿದ್ದೆ ಆಗ ನಾನು ನಾವೆಲ್ಲ ಯುವಕರು ಶೂಟಿಂಗ್ ನಲ್ಲಿ ಬ್ಯುಸಿ ಇರ್ತಿದ್ದೆವು ಅಂತ ಹೇಳ್ಕೊಂಡಿದ್ದಾರೆ ಶಿವಣ್ಣ ಅದೆಲ್ಲ ಆವಾಗಿನಿಂದಲೇ ನಡೀತಿದೆ ಪುನೀತ್ ಮಾಡ್ತಿದ್ದು ಬೇರೆ ಅವರು ಬೇರೆ ಶಾಲೆಗಳಿಗೆ ಸಹಾಯ ಮಾಡ್ತಿದ್ರು ಅಮ್ಮ ಮತ್ತು ಇತರೆ ಟ್ರಸ್ಟಿಗಳು ಶಕ್ತಿಧಾಮ ನೋಡ್ಕೊಳ್ತಿದ್ರು ಅಮ್ಮ ಹೋದ್ಮೇಲೆ ಎರಡು ಸಾವಿರದ ಹದಿನಾರು ಹಾಗೂ ಹದಿನೇಳರಲ್ಲಿ ಗೀತಾ ಅವರು ಪ್ರೆಸಿಡೆಂಟ್ ಆಗಿ ಬೇರೆ ತರ ಡೆವಲಪ್ಮೆಂಟ್ ಆಯ್ತು ಅಲ್ಲಿ ಶಾಲೆ ಕಟ್ಬೇಕು ಎಂಬ ಕನಸು ಕೆಂಪಯ್ಯ ಅವರದ್ದು ನಮ್ಮದೇ ಆದಂತಹ ಶಾಲೆ ಇರಬೇಕು ಅಂತ ನಿರ್ಧಾರ ಮಾಡಿದ್ದು ಅವರು ಅಂತ ಶಿವರಾಜ್ ಕುಮಾರ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ ಇನ್ನು ಸಿನಿಮಾ ಕಲಾವಿದರು ರಾಜಕೀಯಕ್ಕೆ ಬರುವುದು ಕಾಮನ್ ಆದ್ರೆ ಶಿವರಾಜ್ ಕುಮಾರ್ ಅವರು ರಾಜಕೀಯಕ್ಕೆ ಎಂಟ್ರಿ ನೀಡೋದಿಲ್ಲ ಅಂತ ಹೇಳಿದ್ದಾರೆ ಯಾರಾದ್ರೂ ಕಷ್ಟ ಅಂತ ಬಂದು ಸಹಾಯ ಕೇಳಿದ್ರೆ ದುಡ್ಡು ಕೊಡ್ತೇನೆ ಆದ್ರೆ ರಾಜಕೀಯಕ್ಕೆ ಬರಲ್ಲ ನನ್ನ ಕೈಯಲ್ಲಿ ಆಗುವಷ್ಟು ಸಹಾಯ ಮಾಡ್ತೀನಿ ಮಾರ್ನಿಂಗ್ ವಾಕ್ ಮಾಡುವಾಗ ಬಂದು ಸಹಾಯ ಕೇಳ್ತಾರೆ ಅವರಿಗೆ ಕೆಲವರಿಗೆ ಐದು ಸಾವಿರ ತುಂಬಾ ಕಷ್ಟ ಇದ್ರೆ ಹತ್ತು ಸಾವಿರ ರೂಪಾಯಿ ಕೊಡುತ್ತೇನೆ ಅಂತ ಶಿವರಾಜ್ ಕುಮಾರ್ ಅವರು ಹೇಳಿಕೊಂಡಿದ್ದಾರೆ ಸ್ನೇಹಿತರೆ ಮತ್ತಷ್ಟು ಅಪ್ಡೇಟ್ಸ್ ಗಳಿಗಾಗಿ ತಪ್ಪದೇ ಈ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ